ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೆ ಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಡಳಿತ ಕಾನೂನಿನ ಅಡಿಯಲ್ಲಿ ಹೇಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯೇಕೀಕರಣ ಕುರಿತು ತಿಳ್ಕೊಳ್ಳೋಣ ಇದರಲ್ಲಿ ಮೊದಲಿಗೆ ಪ್ರಶ್ನೆ ನೋಡೋದಾದರೆ ಬಂದಿ ಪ್ರತ್ಯೇಕೀಕರಣದ ಪರಮಾದೇಶ ಎಂದರೇನು ಈ ಪರಮಾದೇಶವನ್ನು ಪಾಲಿಸಲು ಬೇಕಾದ ಆಧಾರಗಳನ್ನು ವಿವರಿಸಿರಿ ಈ ಕುರಿತು ಮುಖ್ಯ ಅಂಶಗಳನ್ನು ನೋಡೋದಾದರೆ ಮೊದಲಿಗೆ ಪೀಠಿಕೆ ಬಿ ಬಂದಿ ಪ್ರತ್ಯೇಕೀಕರಣ ಸಿ ಈ ಪರಮಾದೇಶವನ್ನು ಪಾಲಿಸಲು ಬೇಕಾದ ಆಧಾರಗಳು ಮೊದಲಿಗೆ ಪೀಠಿಕೆ ನೋಡೋದಾದರೆ ಸಂವಿಧಾನ ರಚಿಸಲ್ಪಟ್ಟ ನಂತರ ಆಡಳಿತ ಕ್ರಮವನ್ನು ಸಾಮಾನ್ಯವಾಗಿ ರಿಟ್ಗಳ ಮೂಲಕ ನಿಯಂತ್ರಿಸಲಾಗುತ್ತದೆ ಸಂವಿಧಾನದ ಅನುಚ್ಛೇದಗಳು ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರು ಇವು ರಿಟ್ಗಳನ್ನು ಹೊರಡಿಸುವ ಉಪಬಂಧಗಳನ್ನು ಒಳಗೊಂಡಿವೆ ರಿಟ್ ಎಂದರೆ ಲೇಖವೆಂದು ಕರೆಯುತ್ತಾರೆ ಆದರೆ ಇಲ್ಲಿ ರಿಟ್ ಎಂದೇ ಉಪಯೋಗಿಸಲಾಗಿದೆ ಹೇಬಿಯಸ್ ಕಾರ್ಪಸ್ ಇದು ಲ್ಯಾಟಿನ್ ಶಬ್ದವಿದ್ದು ಇದನ್ನು ಬೇಕಾಯ್ದೆರವಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯ ಬಿಡುಗಡೆಗಾಗಿ ಅಥವಾ ಯಾವುದೇ ನ್ಯಾಯಸಮ್ಮತ ಕಾರಣಗಳಿಲ್ಲದೆ ಬಂಧಿಸಿದಾಗ ಅವನ ಬಿಡುಗಡೆಗಾಗಿ ಉಪಯೋಗಿಸಲಾಗುತ್ತದೆ ಸಂವಿಧಾನದ ಇನ್ನೂರಿಪ್ಪತ್ತಾರನೇ ಅನುಚ್ಛೇದದ ಕೆಳಗೆ ಪ್ರತಿಯೊಂದು ಶ್ರೇಷ್ಠ ನ್ಯಾಯಾಲಯವು ತನ್ನ ವ್ಯವಹಾರಾಧಿಕಾರದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿ ಪ್ರತ್ಯೇಕೀಕರಣ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದೆ ಇದು ವ್ಯಕ್ತಿಯ ಮೂಲಭೂತ ಹಕ್ಕಾದ ಸ್ವಾತಂತ್ರ್ಯವನ್ನು ತತ್ಕ್ಷಣ ನಿರ್ಧರಿಸುತ್ತದೆ ಹೇಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯೇಕೀಕರಣ ರಿಟ್ಟನ್ನು ಬಂಧಿತ ವ್ಯಕ್ತಿಯ ಪರವಾಗಿ ಯಾರಾದರೂ ಸಲ್ಲಿಸಬಹುದು ಅಥವಾ ಸ್ವತಃ ಬಂಧಿತ ವ್ಯಕ್ತಿಯೇ ಸಲ್ಲಿಸಬಹುದು ಅದೇನೇ ಇದ್ದರೂ ಪ್ರತಿಯೊಂದು ಅರ್ಜಿಗೆ ಪ್ರತಿಜ್ಞಾಪತ್ರವನ್ನು ಲಗತ್ತಿಸಿರಬೇಕು ಅಂದರೆ ಬಂದಿ ಪ್ರತ್ಯೇಕೀಕರಣದ ಅರ್ಜಿಗೆ ಪ್ರತಿಜ್ಞಾಪತ್ರವನ್ನು ಲಗತ್ತಿಸಿರಬೇಕು ಆ ಪ್ರತಿಜ್ಞಾಪತ್ರವು ಬಂಧನದ ಘಟನೆಗಳನ್ನು ಮತ್ತು ಸಂದರ್ಭಗಳನ್ನು ಹಾಗೂ ಅವುಗಳ ಸಂಬಂಧಿಸಿದ್ದನ್ನು ಒಳಗೊಂಡಿರಬೇಕು ಇಲ್ಲಿ ಬಂದಿ ಪ್ರತ್ಯೇಕೀಕರಣದ ರಿಟ್ಟನ್ನು ಸಮರ್ಥಿಸಲು ದೈಹಿಕ ಬಂಧನದ ಇಲ್ಲ ಕೆಲವೊಂದು ರೀತಿಯ ನಿಯಂತ್ರಣ ವಿಧಿಸಿದ್ದರೆ ಅಥವಾ ಆ ವ್ಯಕ್ತಿಯ ಮೇಲೆ ನಿರ್ಬಂಧನೆ ವಿಧಿಸಿದರೆ ಸಾಕಾಗುತ್ತದೆ ಯಾಕೆಂದರೆ ಬಂದಿ ಪ್ರತ್ಯೇಕೀಕರಣವು ಒಂದು ವಿಶೇಷ ಅಧಿಕಾರದ ಆಜ್ಞಾಪತ್ರವಾಗಿದೆ ಹೇಬಿಯಸ್ ಕಾರ್ಪಸ್ ರಿಟ್ ಇದು ಕಾರ್ಯಕಾರಿ ಪ್ರಾಧಿಕಾರದಿಂದ ನಿರಂಕುಶವಾಗಿ ಮಾಡಲಾಗುವ ಬಂಧನವನ್ನು ತಡೆಯುವ ಅತ್ಯಂತ ಪರಿಣಾಮಕಾರಿಯಾದ ಸಾಧನವಾಗಿರುತ್ತದೆ ಇದು ಯಾವತ್ತಿಗೂ ಸಹ ಕಾನೂನುಬದ್ಧ ಸಮರ್ಥನೆಯಿಲ್ಲದೆ ಒಬ್ಬ ವ್ಯಕ್ತಿಯನ್ನು ಕಾನೂನುಬಾಹಿರ ಬಂಧನದಿಂದ ವಿಮೋಚನೆಗೊಳಿಸುವುದಕ್ಕಾಗಿ ಒಂದು ಪ್ರಕ್ರಿಯೆಯಾಗಿರುತ್ತದೆ ಆದರೆ ನ್ಯಾಯಿಕ ನಿರ್ಣಯದ ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಬಂಧನದಲ್ಲಿಡಲ್ಪಟ್ಟಿದ್ದರೆ ಅಲ್ಲಿ ಆಜ್ಞಾಪತ್ರವು ಹೊರಡಿಸಲಾಗುವುದಿಲ್ಲ ಇನ್ನೊಮ್ಮೆ ನ್ಯಾಯಿಕ ನಿರ್ಣಯದ ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಬಂಧನದಲ್ಲಿಡಲ್ಪಟ್ಟಿದ್ದರೆ ಅಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಹೊರಡಿಸಲಾಗುವುದಿಲ್ಲ ಹಾಗಾದರೆ ಈ ಪರಮಾದೇಶವನ್ನು ಪಾಲಿಸಲು ಬೇಕಾದ ಆಧಾರಗಳು ಯಾವುವು ಒಂದು ಎ ಬಿ ಎಸ್ ಕಾರ್ಪಸ್ ಆಜ್ಞಾಪತ್ರ ಬಲಪಡಿಸಬೇಕಾದರೆ ಈ ಕೆಳಗಿನ ಆಧಾರಗಳು ಇರಬೇಕು ಆ ಆಧಾರಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇದು ಅರ್ಜಿದಾರನು ಬಂಧನದಲ್ಲಿರಬೇಕು ಎರಡನೇದು ಸಾಮಾನ್ಯವಾಗಿ ಹೇ ಬಿ ಎಸ್ ಕಾರ್ಪಸ್ ಆ ಆಜ್ಞಾಪನ ಪತ್ರದ ಅನುದಾನಕ್ಕೆ ಆ ಅರ್ಜಿಯ ಆ ಬಂಧಿತನ ಗಂಡ ಅಥವಾ ಹೆಂಡತಿ ಅಥವಾ ತಂದೆ ಅಥವಾ ಮಗನಿಂದ ಮಾಡಲ್ಪಟ್ಟಿರಬೇಕು ಇತ್ತೀಚಿನ ತನಕ ಒಬ್ಬ ಅಪರಿಚನಿತನಿಂದ ಮಾಡಲಾದ ಹೇಬಿಯಸ್ ಕಾರ್ಪಸ್ ಆಜ್ಞಾಪತ್ರ ಅರ್ಜಿಯು ಸ್ವೀಕರಿಸಲ್ಪಡುತ್ತಿರಲಿಲ್ಲ ಆದರೆ ಸರ್ವೋಚ್ಚ ನ್ಯಾಯಾಲಯದ ಅನೇಕ ತೀರ್ಪುಗಳಿಂದಾಗಿ ಈಗ ಈ ಸ್ಥಿತಿಯು ಬದಲಾಗಿದೆ ಈಗ ಬಂಧನದಲ್ಲಿರುವ ಒಬ್ಬ ವ್ಯಕ್ತಿಯಿಂದ ಬರೆಯಲ್ಪಟ್ಟ ಒಂದು ಅಂಚೆಯ ಕಾರ್ಡನ್ನು ಸಹ ಒಂದು ಹೇಬಿಯಸ್ ಕಾರ್ಪಸ್ ಅರ್ಜಿ ಎಂಬುದಾಗಿ ಎಣಿಸಲಾಗುತ್ತದೆ ಆದ್ದರಿಂದ ಒಬ್ಬ ಬಂಧಿತನ ಪರವಾಗಿ ಅಪರಿಚಿತನೂ ಸಹ ಒಂದು ಅವೇದನೆ ಮಾಡಬಹುದಾಗಿದೆ ಪರಮಾದೇಶವನ್ನು ಪಾಲಿಸಲು ಮೂರನೇ ಆಧಾರ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯು ಒಂದೇ ನ್ಯಾಯಾಲಯದಿಂದ ಬೇರೆ ಬೇರೆ ನ್ಯಾಯಾಧೀಶರಿಗೆ ಹೇಪಿಯಸ್ ಕಾರ್ಪಸ್ಗಾಗಿ ಉತ್ತರೋತ್ತರ ಆವೇದನೆಗಳನ್ನು ಮಾಡಲು ಹಕ್ಕುದಾರನಲ್ಲ ನಾಲ್ಕನೇದು ದಸ್ತಗಿರಿ ಮತ್ತು ಬಂಧನಕ್ಕೆ ಸಂಬಂಧಪಟ್ಟ ಎಲ್ಲ ಔಪಚಾರಿಕತೆಗಳು ಪಾಲನೆ ಮಾಡದಿಲ್ಲದಿರುವಿಕೆ ಮತ್ತು ದಸ್ತಗಿರಿ ಆದೇಶವು ದುರ್ಭಾವದಿಂದ ಮಾಡಲ್ಪಟ್ಟಿದ್ದಾಗಿರಬೇಕು ಐದನೇದು ಆ ಆದೇಶವು ಅದರ ಸಾರದಲ್ಲಿ ದೋಷಯುಕ್ತವಾಗಿರಬೇಕು ಪರಮಾದೇಶವನ್ನು ಪಡೆಯಲು ಪಾಲಿಸಬೇಕಾದ ಆರನೇ ಆಧಾರ ಏನಪ್ಪ ಅಂದರೆ ಬಂಧಿಸಲ್ಪಟ್ಟ ವ್ಯಕ್ತಿಯು ಪ್ರತಿಕೂಲವಾದ ಕೃತ್ಯ ಇತ್ಯಾದಿಗಳನ್ನು ಮಾಡುತ್ತಿದ್ದಾನೆಂಬ ಬಗ್ಗೆ ಬಂಧಿಸುವ ಪ್ರಾಧಿಕಾರವು ತೃಪ್ತಿಪಟ್ಟಿರಬಾರದು ಏಳನೇದು ಒಂದೊಮ್ಮೆ ಬಂಧಿಸುವ ಪ್ರಾಧಿಕಾರವು ಅಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ಕಾರಣಗಳನ್ನು ತೋರಿಸಿದರೆ ಅದು ಬಂಧಿತನಿಗೆ ವಿಮೋಚನೆ ಹಕ್ಕನ್ನು ಕೊಡುತ್ತದೆ ಎಂಟನೆಯದು ಕಾರಣವನ್ನು ತೋರಿಸುವಲ್ಲಿ ಉಂಟಾದ ವಿಳಂಬವು ಬಂಧಿತನಿಗೆ ವಿಮೋಚನೆ ಹಕ್ಕನ್ನು ಕೊಡಬಹುದು ಒಂಬತ್ತನೇದು ಒಂದೊಮ್ಮೆ ಬಂಧನದ ಆದೇಶವು ಕ್ರಮಬದ್ಧವಾಗಿರದಿದ್ದರೆ ಹತ್ತನೇದು ಒಂದೊಮ್ಮೆ ಮೊದಲನೇ ಆದೇಶದ ಪ್ರಕಾರ ಒಬ್ಬ ವ್ಯಕ್ತಿಯ ಬಂಧನದ ಕಾನೂನು ಬದ್ಧತೆಯು ಪರಿಶೀಲನೆಯಲ್ಲಿದ್ದಾಗ ಮತ್ತು ಬಂಧಿಸುವ ಪ್ರಾಧಿಕಾರವು ಎರಡನೇ ಆದೇಶವನ್ನು ಸಿದ್ಧ ಮಾಡಿ ಪ್ರಥಮ ಬಂಧನದ ಆದೇಶವನ್ನು ರದ್ದುಗೊಳಿಸುವಂಥ ಒಂದು ಆದೇಶಕ್ಕೋಸ್ಕರ ಕಾಯುತ್ತಿದ್ದು ಮತ್ತು ಪ್ರಥಮ ಆದೇಶದ ಮೇರೆಗೆ ಬಂಧಿತನ ಬಿಡುಗಡೆಯಾದ ಬಳಿಕ ಎರಡನೇ ಆದೇಶದ ಮೇರೆಗೆ ಅವನನ್ನು ಬಂಧಿಸಿದರೆ ಹನ್ನೊಂದನೇದು ಅನುಚ್ಛೇದ ಮುನ್ನೂರೈವತ್ತೊಂಬತ್ತರ ನಾಲ್ಕನೇ ಉಪಚ್ಛೇದ ಅಡಿಯಲ್ಲಿ ಇದರ ಮೇರೆಗೆ ರಾಷ್ಟ್ರಪತಿಯ ಆದೇಶವು ಇನ್ನೊಂದು ಆದೇಶದ ಸಂಬಂಧದ ಪ್ರಾಥಮಿಕ ಪ್ರಶ್ನೆಯ ಪರಿಶೀಲನೆಯನ್ನು ಅಥವಾ ಭಾರತ ಸಂರಕ್ಷಣಾ ಅಧಿನಿಯಮ ಹತ್ತೊಂಬತ್ತು ಅರವತ್ತೇಳು ಅಥವಾ ಅದರ ಮೇರೆಗೆ ಮಾಡಲಾದ ನಿಯಮಗಳ ಸಂಬಂಧದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಕರಣದಲ್ಲಿ ಬಂಧನವನ್ನು ಅಡ್ಡಿಗೊಳಿಸುವುದಿಲ್ಲ ಪ್ರಕರಣ ಗುಲಾಮ್ ಸಾರ್ವಾರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ ದ ವಿಷಯದಲ್ಲಿ ಪೂರ್ವ ನ್ಯಾಯದ ತತ್ವವು ಅನ್ವಯಗೊಳ್ಳುವುದಿಲ್ಲವಾದ್ದರಿಂದ ಉಚ್ಚ ನ್ಯಾಯಾಲಯವು ಅನುಚ್ಛೇದ ಇನ್ನೂರಿಪ್ಪತ್ತಾರರ ಅಡಿಯಲ್ಲಿ ಸಲ್ಲಿಸಿದ ರಿಟ್ಟನ್ನು ವಜಾ ಮಾಡಿದರೂ ಸಹ ಅರ್ಜಿದಾರನು ಅದೇ ಕಾರಣಗಳಿಂದಾಗಲಿ ಅಥವಾ ಹೆಚ್ಚಿನ ಕಾರಣಗಳಿಂದಾಗಲಿ ಅನುಚ್ಛೇದ ಮೂವತ್ತೆರಡರ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತೀರ್ಪು ನೀಡಿದೆ ಒಟ್ಟಾರೆಯಾಗಿ ಗಮನಿಸಿದಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರಾಧಿಕಾರವು ಬಂಧಿಸಿದಾಗ ಬಂದಿಗೆ ಕೆಳಗಿನವುಗಳನ್ನು ತೋರಿಸಬೇಕು ಅಂದರೆ ಮೊದಲನೇದು ಬಂಧನವು ಕಾನೂನಿನ ಅಧಿಕಾರ ಪತ್ರ ಹೊಂದಿದೆಯೇ ಎರಡನೇದು ಶಾಸನದಿಂದ ನಿಗದಿಪಡಿಸಿದ ಪ್ರಕ್ರಿಯೆಯಂತೆ ಬಂಧನ ಮಾಡಲಾಗಿದೆಯೇ ಮೂರನೇ ಅಂಶ ಬಂಧಿಸಲು ಅಧಿಕಾರ ನೀಡಿದ ಶಾಸನವು ಕ್ರಮಬದ್ಧವಾಗಿದೆಯೇ ಎಂಬುದನ್ನು ಬಂಧಿತ ವ್ಯಕ್ತಿಗೆ ತಿಳಿಸಬೇಕಾಗುತ್ತದೆ ಅಂದರೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತೆರಡರ ಉಪಚ್ಛೇದ ಒಂದರ ಕೆಳಗೆ ಬಂಧಿಸುವ ಪ್ರಾಧಿಕಾರವು ಬಂಧಿತ ವ್ಯಕ್ತಿಗೆ ತತ್ತಕ್ಷಣ ಆತನ ಬಂಧನದ ಕಾರಣಗಳನ್ನು ತಿಳಿಸಬೇಕು ಯಾಕೆಂದರೆ ಯಾವುದೇ ವ್ಯಕ್ತಿಯ ಜೀವನಕ್ಕೆ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾನೂನಿನ ಮೂಲಕ ಸ್ಥಾಪಿಸಲ್ಪಟ್ಟ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಅಪಹರಿಸತಕ್ಕದ್ದಲ್ಲ ಅಂತ ಹೇಳುತ್ತದೆ ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೆ ಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ